ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕುಕ್ಕರು ಸೀರೆ ಮುಖಾಂತರ ಮತದಾರರಿಗೆ ಆಮಿಷವನ್ನು ಒಡ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಪ್ಯಾರಾಮಿಲಿಟರಿ ಫೋರ್ಸನ್ನೇ ಕರೆಸಬೇಕು ಅಂತ ಹೇಳಿದ್ದಾರೆ. ಜನರಿಗೆ ಹಂಚೋದಕ್ಕೆ ಅಂಥೇಳಿ ಕುಕ್ಕರು ಸೀರೆ ಸಂಗ್ರಹ ಮಾಡಿದ್ದಾರೆ. ಅಧಿಕಾರಿಗಳು ಬಂದು ಇಲ್ಲಿ ತಪಾಸಣೆ ಮಾಡ್ತಿಲ್ಲ, ಎಲ್ಲಿ ತಪಾಸಣೆ ಮಾಡಿಬಿಟ್ರೆ ತಮಗೇನು ತೊಂದರೆ ಆಗುತ್ತೆ ಅನ್ನೋ ಭಯದಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಮುನಿರತ್ನ ಮಾತನಾಡಿದ್ದಾರೆ. ಇತ್ತೀಚೆಗೆ ಒಂದಿಷ್ಟು ಕುಕ್ಕರ್ಗಳು ಅದನ್ನು ಕುಮಾರಸ್ವಾಮಿ ಫೋಟೋ ಸಮೇತ ವಿಡಿಯೋ ಸಮೇತ ರಿಲೀಸ್ ಮಾಡಿದ್ರು. ಅದಲ್ಲದೆ ಸಾವಿರಾರು ಸೀರೆಗಳನ್ನು ಗೋದಾಮಿನಲ್ಲಿ ಸ್ಟಾಕ್ ಮಾಡಿಕೊಂಡು ಇಟ್ಕೊಂಡಿದ್ದುದು ಕೂಡ ಇತ್ತೀಚೆಗೆ ಬಹಿರಂಗ ಆಗಿತ್ತು, ಅದು ತಿಳಿದು ಬಂದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮತದಾರರಿಗೆ ಆಮಿಷ ಒಡ್ಲಾಗ್ತಿದೆ. ಅಧಿಕಾರಿಗಳು ಆಮಿಷದ ಬಗ್ಗೆ ತಪಾಸಣೆ ಮಾಡೋದಕ್ಕೂ ಬರ್ತಾ ಇಲ್ಲ. ಎಲ್ಲಿ ನಾವಿಲ್ಲಿ ಬಂದುಬಿಟ್ರೆ ಏನೋ ತೊಂದರೆ ಆಗಿಬಿಡುತ್ತೆ, ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸ್ ಇಲ್ಲೇ ಬರಬೇಕು ಅಂತ ಮುನಿರತ್ನ ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ಸುಮಾರು ನಮ್ಮ ಕ್ಷೇತ್ರದಲ್ಲಿ ಕುಕ್ಕರ್ಗಳು, ಸೀರೆಗಳು, ದುಡ್ಡು ಎಲ್ಲ ಭಾಗದಲ್ಲೂ ಶೇಖರಣೆ ಮಾಡಿಡ್ತಾ ಇದ್ದಾರೆ. ಚುನಾವಣಾ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಯಾರೂ ಸಹ ಇದ್ರ ಬಗ್ಗೆ ಮಾತಾಡಲ್ಲ. ನಾನು ಕೇಳಿದೆ ಬಹಳ ಜನ, ಏನ್ರಪ್ಪ ಹಿಂಗೆಲ್ಲ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದಾರಲ್ಲ, ಏನ್ ಮಾಡ್ತಾ ಇದ್ದೀರಿ ಸರ್? ಇನ್ನೂ ಅವ್ರದ್ದು 4 ವರ್ಷ ಸರ್ಕಾರ ಇದೆ ಸರ್, ನಾವೇನಾದ್ರು ಮಾತಾಡಿದ್ರೆ ನಮಗೆ ತೊಂದರೆ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಅವ್ರು ಹೇಳ್ದಂಗೆ ಕೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ಅವ್ರು ಕೇಳ್ತಾ ಇದಾರೆ. ನಾವು ರೈಡ್ ಮಾಡಲ್ಲ, ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ, ನಾವು ಏನು ಮಾಡೋಕ್ಕಾಗಲ್ಲ. ಪೊಲೀಸ್ ಇಲಾಖೆಯವ್ರನ್ನ ಕೆಲವು ವರ್ಗಾವಣೆ ಮಾಡಿ ಅಂತ ನಾನು ಪತ್ರ ಬರೆದಿದ್ದೆ, ಇನ್ನೂ ವರ್ಗಾವಣೆ ಮಾಡಿಲ್ಲ. ಒಂದು ಜಾಯಿಂಟ್ ಕಮಿಷನರ್ ಅವ್ರ ಮಾತುಗಳಿಂದ, ಅವ್ರ ಒತ್ತಡದಿಂದ ಸುಮಾರು 200 ಏಕಾತೆ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ 2 ಅಮಾನತ್ ಮಾಡಿದ್ದಾರೆ. ಅಮಾನತ್ ಆಗಬೇಕಾಗಿರೋದು ಜಾಯಿಂಟ್ ಕಮಿಷನರ್, ಅವ್ರನ್ನ ಮಾಡಿಲ್ಲ, ಬೇರೆ ಸಣ್ಣವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಇಂಥ ಅಧಿಕಾರಿ ಇಲ್ಲಿ ಇರಬಾರ್ದು ಅಂತೇಳಿ ನಾನು ಚುನಾವಣಾ ಅಧಿಕಾರಿಗಳಿಗೆ ಪತ್ರನೂ ಬರೆದಿದ್ದೀನಿ. ಸುಮಾರು ನಮ್ಮ ಕ್ಷೇತ್ರದಲ್ಲಿ ಕುಕ್ಕರ್ಗಳು, ಸೀರೆಗಳು, ದುಡ್ಡು ಎಲ್ಲ ಭಾಗದಲ್ಲೂ ಶೇಖರಣೆ ಮಾಡಿಡ್ತಾ ಇದ್ದಾರೆ. ಚುನಾವಣಾ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಯಾರೂ ಸಹ ಇದ್ರ ಬಗ್ಗೆ ಮಾತಾಡಲ್ಲ. ನಾನು ಕೇಳಿದೆ ಬಹಳ ಜನ, ಏನ್ರಪ್ಪ ಹಿಂಗೆಲ್ಲ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದಾರಲ್ಲ, ಏನ್ ಮಾಡ್ತಾ ಇದ್ದೀರಿ ಸರ್? ಇನ್ನೂ ಅವ್ರದ್ದು 4 ವರ್ಷ ಸರ್ಕಾರ ಇದೆ ಸರ್, ನಾವೇನಾದ್ರು ಮಾತಾಡಿದ್ರೆ ನಮಗೆ ತೊಂದರೆ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಅವ್ರು ಹೇಳ್ದಂಗೆ ಕೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ಅವರು.